ದನ ಕರು ಮರಿ ಮೊಟ್ಟೆ ಮನುಷ್ಯ ನಾಗರಾವು ಕಜ್ಜಿ ಸಿಬ್ಬು ದೊಡ್ಡ ಕಾಲಸ್ಥ ದನ ಕರು ಅಂದರೆ ಅಂತಕ್ಕೆ ದನ ಕರು ಹುಷಾರಿಲ್ದಿರ ಹಾಕುದಲ್ಲ ಹೌದು. ಆಮೇಲೆ ಮರಿ ಮಟ್ಟಿ ಅಂದರೆ ಹಾವಿಂದ ಮರಿ ಮಟ್ಟಿ ಅಂದರೆ ಮರಿ ಮಟ್ಟಿ ಹಾವು ಹಾವಿಂದ ಅಂತದಾರು ಉಪದ್ರ ಇದ್ರೆ ಉಪದ್ರ ಇದ್ರೆ ದೇವರಿಗೆ ಹಾಕೋದು. ಇದು ಮರಿ ಮಟ್ಟಿಯಾ? ಇದು ಈ ಗುಳ್ಳೆ ಹಾಕ್ರೆ ಮರಿ ಮಟ್ಟಿ ಆಯ್ತು. ಇದು ಗುಳ್ಳೆ ಹಾಕ್ರೆ ಮರಿ ಮಟ್ಟೆ ಆಯ್ತು. ಗುಳ್ಳೆ ಅಂದ್ರೆ ಅಂತ ಗುಳ್ಳೆ ತಮ್ಮ ಗುಳ್ಳೆ ತರ್ತು ಇದೆ ಗುಳ್ಳೆ ಗುಳ್ಳೆ ಹೌದು. ಇದು ಮತ್ತೆ ಅಂತ ಕಲಿ ಅಲ್ಲ ಮತ್ತೆ ಕೈ ಹಸ್ತ ಕಾಲಸ್ತ ಕೈ ಹಸ್ತ ಕಾಲಸ್ತ ಹಾಗಾದ್ರೆ ಅಂತ ಕೈ ಹಸ್ತ ಕಾಲಸ್ತ ಅಂದ್ರೆ ಕಾಲ್ ನೋವು ಕೈ ನೋವು ಕಾಲ್ ಪಾದ ನೋವಾರ ಕಾಲ್ ಎಂಟು ಪಾದ ಎಲ್ಲ ನೋವಾದ್ರೆ ಹೇಳ ಎಷ್ಟು ರೇಟ್ ಎಲ್ಲ ಎಷ್ಟು? ಇದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ದುಡ್ಡು ಜಾಸ್ತಿ ಅಲ್ಲ? ಹೌದು. ಈಗ ಬೆಳ್ಳಿ ರೇಟ್ ಜಾಸ್ತಿ ಅಲ್ಲ? ಬೆಳ್ಳಿ ರೇಟ್ ಜಾಸ್ತಿ ಬೆಳ್ಳಿ ರೇಟ್ ಬೆಳ್ಳಿ ನಾವು ತರುವುದಲ್ಲ. ಮತ್ತೆ ಅದು ಸರ್ಗಿತ್ತಲ್ಲ ನಮ್ಮಷ್ಟೇ ಉದ್ದದ ಹಾಕೋದು ಅದು ಎಂತಕ್ಕೆ? ಅದು ದೇವರಿಗೆ ಹೇಳ್ಕೊಳ್ತಾರಲ್ಲ ಹುಷಾರಿಲ್ದಿರುವಾಗ ಅವ್ರು ಹೇಳ್ಕೊಳ್ತಾರೆ ಅಲ್ಲ ನಮ್ಮಷ್ಟೇ ಉದ್ದದ ಬೆಳೆ ಸರಿಗೆ ಅಂದ್ರೆ ಇದ್ರ ಈ ತರ ಇದ್ರಲ್ಲಿ ಸತ್ತವರಿಗೆ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಎಲ್ಲ ಹಾಕ್ತಾರಲ್ಲ ಇದೇ ತರ. ನಮ್ಮಷ್ಟೇ ಉದ್ದ ಸರಿಗೆ ಆಗ್ತೀವಿ ಅಂತ ಏನಾದ್ರೂ ಆದ್ರೆ ಹುಷಾರಿಲ್ಲದಿದ್ರೆ ನಮ್ಮಷ್ಟೇ ಉದ್ದ ಸರಿಗೆ ಆಗ್ತೀವಿ ಅಂತ ಹೇಳ್ತಾರೆ ನೋಡಿ. ಸ ಪೂರ ಇತ್ತು ಎಷ್ಟು ಉದ್ದ ನಾನು ಯಾವುದೋ ಒಂದು ಹೇಳ್ಕೊಂಡಿದ್ದೀನಿ ನೆನಪಿಲ್ಲ ಈಗ ಹೇಳ್ಕೊಂಡಿದ್ದೆ ಯಾವ್ದು ಅಂತ ನೆನಪಿಲ್ಲ. ಒಂದು ಇದು ಕೊಡಿ ಕಾಲು ನೋವಿಂದ ಅಂತ ಕೊಡಿ ಸ್ವಲ್ಪ ಅದು ಸ್ವಲ್ಪ ಪಾದ ಪಾದದ ಚಿತ್ರ ಇರುತ್ತೆ ಇದ್ರಲ್ಲ ಪಾದದ ಕೊಡಿ ಸದ್ಯ ದೇವಸ್ಥಾನದವ್ರಿಗೆ ವೆಹಿಕಲ್ ಹೋಗೋದಿಲ್ಲ ಹಬ್ಬದ ದಿನ ಹೋಗೋದಿಲ್ಲ ಷಷ್ಠಿ ಕಾಳ ವಾರ ಸೃಷ್ಟಿ ಅಂತೇಳಿ ಹಬ್ಬದ ದಿನ ಮಾತ್ರ ವೆಹಿಕಲ್ ಬರ್ತಿಲ್ಲ ಬೇರೆ ದಿನ ಬರ್ತಲ್ಲ ದೇವಸ್ಥಾನದವ್ರಿಗೆ ಬರ್ತದೆ ರಿಕ್ಷಾ ಗಿಕ್ಷಾ ಎಲ್ಲ ಕಾರ್ ಎಲ್ಲ ದೇವಸ್ಥಾನ ಇವತ್ತು ಮಾತ್ರ ಬರ್ತಿಲ್ಲಲ್ಲ ಕಂಟ್ರೋಲ್ ಮಾಡ್ತಾರೆ ಜನ ಜಾಸ್ತಿ ಇರೋದ್ರಿಂದ ರೋಡ್ ಈಗ ಬಿಡ್ತಾರೆ ಈಗ ಒಂದು ಅರ್ಧ ಗಂಟೆ ಬಿಟ್ರ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿಕೊಳ್ಳಿ ಬಿಟ್ಟು ಬಿಡ್ತಾರೆ. ಹಾಂ ಹಾಂ ಇದು ದೇವಸ್ಥಾನದ ಕೆರೆನ ಹೊಳೆನ ಗೊತ್ತಾಗ್ತಿಲ್ಲ ಕೆರೆ ಇರ್ಬೋದು ಬೇಕಾದ ತೊಳ್ಕೊಂಡು ಚಪ್ಪಲ ಬರುತ್ತಾ
ಬಳೆ ತಗೊಳ್ಳೋದಂದ್ರೆ ಅಷ್ಟು ಖುಷಿ ಆಗ್ತದೆ, ಪುರ್ಸತ್ತಿಲ್ಲ ತಗೊಳಕ್ಕೆ, ಪುರ್ಸತ್ತಿಲ್ಲ ವಿಡಿಯೋ ಮಾಡೋದ್ರೊಳಗೆ. ಇದು ಮಾತ್ರ ಬದಲಾಗ್ಲೇ ಇಲ್ಲ, ಯಾಕಂದ್ರೆ ಹಳೆ ಕಾಲದ ತಿಂಡಿಗಳ ಯಾವ ಥರ ಇದೆ ಹಾಗೆ ಇಟ್ಕೊಂಡಿದ್ದಾರೆ, ಅದೇ ಥರ ತಿಂಡಿಗಳು ಸಿಗ್ತವೆ ನೋಡಿ ಕಾಲಕ್ಕೆ. ಹಳೆ ಕಾಲದ ಮೊದಲೇ ಈ ಥರ ಮಂಡಕ್ಕಿ ಹಳೆ ಕಾಲದ ತಿಂಡಿಗಳು ಅಂತ ಹೇಳ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಇದು ಯಾವುದು ನೋಡಬೇಕು, ಈಗ ತೋರಿಸಿದ್ದೆ ದೇವರ ಸುಬ್ರಹ್ಮಣ್ಯ ಸ್ವಾಮಿ. ಇದು ಮಹಾಲಿಂಗೇಶ್ವರ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ ಅಷ್ಟೇ, ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲ, ಅಲ್ಲಿ ರಶ್ ಇರೋದ್ರಿಂದ ಈ ಥರ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ ನಾವು ಹರಕೆ ಕಟ್ಕೊಳ್ಬೋದು, ಹರಕೆ ಕಟ್ಕೊಳ್ಬೋದು ಅಂತ ಹೇಳಿದ್ರೆ ಕಾಲು ನೋವಿಗೆ, ಆಮೇಲೆ ಮತ್ತೆ ಹೇಳಿದಾಗೆ ಪಾದ ನೋವು, ಆಮೇಲೆ ಹಾವಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂಥದಕ್ಕೆಲ್ಲ ನಾವು ಹರಕೆನೇ ಹೇಳ್ಕೊಳ್ಬೋದು, ಗುಣ ಆಗುತ್ತೆ ಅಂತ ಬಿಟ್ಟು. ಆಮೇಲೆ ಸಿಬ್ಬ ಮೈಯಲ್ಲಿ ಕಲೆ ಹಾಗೆ ಏನಾದರೂ ಇದ್ರೆ, ಅಂದರೆ ಏನಾದರೂ ತೊಂದರೆ ಇದ್ದರೆ ದೇಹದಲ್ಲಿ ಅನಾರೋಗ್ಯದ ಏನಾದರೂ ತೊಂದರೆ ಇದ್ದರೆ ಸುಬ್ರಹ್ಮಣ್ಯನಿಗೆ ಹೇಳ್ಕೊಳ್ಬೋದು. ಇದನ್ನು ಕಾಳವರ ಸೃಷ್ಟಿ, ಹೆರಿ ಸೃಷ್ಟಿ ಮತ್ತು ಕಿರಿ ಸೃಷ್ಟಿ ಅಂತ ಹೇಳ್ಬಿಟ್ಟು ಎರಡು ಸೃಷ್ಟಿ ಆಗುತ್ತೆ. ಇದೀಗ ಹೆರಿ ಸೃಷ್ಟಿ ಇಲ್ಲ ಆಗ್ತಾ ಇರೋದು, ಇವತ್ತಿನ ಸೃಷ್ಟಿಗೆ ಹೆರಿ ಸೃಷ್ಟಿ ಅಂತ ಹೇಳ್ಬೋದು. ಕಿರಿ ಸೃಷ್ಟಿ ಆಗುತ್ತೆ, ಅದು ಎಷ್ಟು ದಿನಕ್ಕೆ ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ದೇವಸ್ಥಾನ ಪುಟ್ಟ ಪುಟ್ಟ ದೇವಸ್ಥಾನ ಆಗ್ಬೋದು. ಹಬ್ಬ ಮಾತ್ರ ಜೋರಾಗಿ ನಡೀತಾ ಇದೆ, ನಾನು ಇಡೀ ನೋಡ್ತೀನಿ ಎಷ್ಟಾಗುತ್ತೆ ನೋಡ್ತೀನಿ. ಅಂಗಡಿ ಎಲ್ಲ ತೋರಿಸ್ಲಿಕ್ಕೆ ಬಂದಿರುವಂಥದ್ದು, ಅಂಗಡಿಗಳು ತುಂಬ ಸಾಲು 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 ಸಾಲಾಗಿ ಬಂದಿದ್ದಾವೆ.
ಇವಾಗ ನಾಗನ ಕಲ್ಲು ತೋರಿಸಿದ ಅಬ್ಸರ್ವ್ ಮಾಡಿದ ಪ್ರಕಾರ ಪ್ರತಿಯೊಂದು ನಾಗನ ಕಲ್ ಮೇಲೂ ಶೃಂಗಾರ ಹೂವು ಇರೋದು. ಕಡೆ ಶೃಂಗಾರ ಹೂವು ಶ್ರೇಷ್ಠ ಅಂದರೆ ಅದಕ್ಕೆ ಇದು ಹೂ ಎಲ್ಲ ಪ್ರತಿಯೊಂದು ಕಲ್ ಮೇಲೆ ಮೇನ್ ಹೂವು ಅಂದರೆ ಶೃಂಗಾರ ಹೂವು ಹಾಕಿದ ಮೇಲೇ ಉಳಿದಿದ್ದು ಹೂವು ಅಂತ ಹೇಳ್ಬೋದು. ನಮ್ಮ ಕರಾವಳಿ ಸೈಡ್ ಶೃಂಗಾರ ಹೂವು ಶೃಂಗಾರ ಹೂವು ಅಂತ ಹೇಳೋದು. ಊಟನೂ ಇತ್ತಂತೆ, ಒಂದು ನಾಲ್ಕೂವರೆ ನಾಲ್ಕು ಮಕ್ಕಾಲ ಆಯಿತು, ಊಟನೂ ಇತ್ತು. ಅದು ತುಂಬ ಜನ ಇದ್ದಿರ್ಬೋದು, ಅಷ್ಟು ಜನ ಊಟಕ್ಕೆ ಹಾಕ್ಬೇಕು. ಕಾಲು ಯಾಕೆ ನೋಯ್ತಾ ಇದೆ, ಧೈರ್ಯ ಮಾಡಿ ಬಂದಿದ್ದು ನಾನು. ಊಟ ಆಯಿತು, ಊಟ ಖಾಲಿ ಆಯಿತು, ನಾಲ್ಕೂವರೆ ನಾಲ್ಕು ಮಕ್ಕಾಲ ಆಯಿತು ಗಂಟೆ. ನಾನು ಹೊರಟಿದ್ದೆ ಎರಡೂವರೆಗೆ, ಬಸ್ಸಲ್ಲಿ ಬಂದು ಒಂದು ಗಂಟೆ ಬಸ್, ಆಮೇಲೆ ಈ ಕಡೆ ಈಚೆ ಮತ್ತೆ ಬಸ್. ಕಾಣಿಸುತ್ತೆ ನಿಮಗೆ ಕಾಡ, ಕಾಡಿನ ಮಧ್ಯೆ ಇದೆ ಇದು. ಇಲ್ಲೆಲ್ಲ ಶಾಮಿಯನ್ನು ಹಾಕಿರೋದ್ರಿಂದ ಅಡ್ಡ ಆಗುತ್ತೆ. ನನ್ನ ಸುತ್ತಲೂ ನಿಮಗೆ ಕಾಣಿಸ್ತಾ ಇರೋದು ಕಾಡು, ಕಾಡುಗಳ ಮಧ್ಯೆ. ಇಲ್ಲಿ ನಾನು ಹತ್ರ ನಿಂತಿರೋದ್ರಿಂದ ಇದು ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ. ಹೀಗೆ ದಾರಿ ಇರುತ್ತೆ ಹಳ್ಳಿಯಲ್ಲೆಲ್ಲ, ಹಾಗೆ ದಾರಿ ಎಲ್ಲ ನಡ್ಕೊಂಡು ಬರುವಂಥದ್ದು. ಇಲ್ಲ ಸುತ್ತಲೂ ಕಾಡು. ತುಂಬ ಚೆನ್ನಾಗಿ ಬಂದಿದ್ದಪ್ಪ. ಕೆಲವು ಕಡೆ ಸ್ವಲ್ಪ ಅಂಗಡಿಗಳು ಬರ್ತವೆ, ಅಂದರೆ ಮೊದಲಿನ ಥರ ಈಗ ಜಾತ್ರೆ ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಕಡಿಮೆ, ಸ್ವಲ್ಪ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಂಗಡಿಗಳು ಬರ್ತಾ ಇಲ್ಲ. Thank you.
ಕಟ್ಟಿರೋದ್ರಿಂದ ಮಾತ್ರ ಹಿಂಗಾಗಿದೆ ಬಿಟ್ಟರೆ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸುತ್ತೆ. ಪ್ರಕೃತಿ ಮಡಿಲಲ್ಲಿರುವಂಥದ್ದು ದೇವಸ್ಥಾನ, ಕಾಡಿನ ಮಧ್ಯೆ ಇರುವಂಥದ್ದು ದೇವಸ್ಥಾನ. ರೋಡ್ ಇದೆ ಬರಲಿಕ್ಕೆ, ದೇವಸ್ಥಾನದವರೆಗೂ ಬರಲಿಕ್ಕೆ ರೋಡ್ ಇದೆ. ಮಾತ್ರ ಇದು ನೋಡಿ ಶೃಂಗರ ಹೂವಿಂದ ಇದಂತೆ, ಇದ್ರ ಒಳಗಡೆ ಇರುವಂಥದ್ದು ಶೃಂಗರ ಹೂವು. ಇದು ಮೊಬೈಲ್ ಹಂಗೆ ಬತ್ತು ಯಾವ್ದಿಲ್ಲ ಯಾವ್ದಿದೆ ಅಂತಿಲ್ಲ, ಎಲ್ಲ ಸಿಗುತ್ತೆ ಹಬ್ಬದಲ್ಲಿ ನೋಡಿ. ಅಲ್ಲಿ ಹಣ್ಣ, ಕಿತ್ತಲೆ ಹಣ್ಣ, ಆ ಕಡೆ ಜೋಳ, ಐಸ್ ಕ್ರೀಮ್, ಯಾವುದು ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಅಲ್ಲಿ ಚಪ್ಪಲಿ, ಇಲ್ಲಿ ಬಟ್ಟೆ, ಮಕ್ಕಳು ಬಟ್ಟೆ, ದೊಡ್ಡವ್ರ ಬಟ್ಟೆ ಎಲ್ಲ ಎಲ್ಲ. ಅಲ್ಲಿ ನಾನು ಚಂದ್ರನ ವಿಡಿಯೋ ಮಾಡಿದ್ದೆ, ಸಾರಿ ಸೂರ್ಯ ಮುಳುಗೋ ಟೈಮಲ್ಲಿ ತುಂಬ ಕೆಂಪಾಗಿ ಕಾಣಿಸ್ತಾ ಇದೆ. ವಿಡಿಯೋ ಮಾಡಿದರೆ ಅದು ವೈಟ್ ಆಗಿ ಬರ್ತಾ ಇದೆ, ಯಾಕೆ ಗೊತ್ತಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಯಾವಾಗಲೂ ಹಾಗೆ ಸೂರ್ಯನ ಕೆಂಪಾಗಿರೋ ಸೂರ್ಯ ಮುಳುಗೋ ಟೈಮ್ ವಿಡಿಯೋ ಮಾಡ್ತೀನಿ. ತುಂಬ ರೆಡ್ ಅಂದರೆ ರೆಡ್ ಇರುತ್ತದೆ, ಆದರೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಅದು ಬೆಳ್ಳ. ಪ್ರಕೃತಿಯ ತಾಣ ಅಂತಾನೆ ಹೇಳ್ಬೋದು ಇದಕ್ಕೆ. ಇದು ನಿಮ್ಗೆ ಮೇನ್ ರೋಡ್ ಸಿಗುತ್ತೆ, ಕೋಟೇಶ್ವರ, ಕುಂದಾಪುರ ಕೋಟೇಶ್ವರ, ಈ ಕಡೆ ಹಾಲಡಿ, ಈ ಕಡೆ ಇದರಲ್ಲಿ ಇದರಲ್ಲಿ ಹೋಗ್ಬೋದು ಅಷ್ಟೇ. ಈ ರೋಡ್ ನಾನು ಮೂರು ರೋಡ್ ಇದೆ, ನಿಮ್ಗೆ ಯಾವುದು